ಬೆಳಿ ಮುತ್ತು ಮಾವಂಗೂ ನನಗೂ ನಿಶ್ಚಿತಾರ್ಥ ಆಗಿದೆ. ಅಂದಮೇಲೆ ಅವ್ರು ಕೊಟ್ಟಿರೋ ತಾಳಿನ ನೀನು ದಾವಣಿಯಲ್ಲಿ ಇಟ್ಕೊಂಡು ಏನು ಮಾಡ್ತಿದ್ಯಾ? ಆ ತಾಳಿ ನನಗೆ ಬೇಕು, ಕೊಡು. ಅಯ್ಯೋ ಅಕ್ಕ ಬೇಡ ಅಕ್ಕ. ನಾನು ಹೇಳಿದ್ ಕೇಳಿದ್ರೆ ತುಂಬ ಒಳ್ಳೇದು. ನೀನು ಆ ಥರ ಕೇಳ್ಕೊಂಡಿದ್ರೆ ನಾನು ನಿನಗೆ ಎಲ್ಲ ರೀತಿಲೂ ಸಪೋರ್ಟ್ ಮಾಡ್ತೀನಿ. ಆದರೆ ನೀನು ಏನಾದರೂ ರಿವರ್ಸ್ ಹೊಡೆದೆ ಅನ್ಕೋ, ಒಂದು ಚಿಕ್ಕ ಸುಳಿವು ಕೂಡ ಸಿಗಬಾರ್ದು. ಹಾಗೆ ಮಾಡಾಕ್ತೀನಿ. ಅಕ್ಕ ದಯವಿಟ್ಟು ತಾಳಿ ಮಾತ್ರ ಕೇಳಬೇಡಿ. ನಾನು ತಾಳಿನೇ ಕೇಳೋದು, ಕೊಡು. ಇಲ್ಲ ಅಕ್ಕ. ಸುಮ್ಮನೆ ಕೊಟ್ರೆ ಒಳ್ಳೇದು ಬೆಳ್ಳಿ. ಇಷ್ಟು ದಿನ ನೀನು ಮಾಡಿದ್ದೆಲ್ಲ ಸುಮ್ಮನೆ ನೋಡ್ಕೊಂಡಿದ್ದೆ ನೋಡು, ಅದು ನಾನು ಮಾಡಿ ತಪ್ಪು. ಆಗಲೂ ತೆಗೆದು ಬೀಸಿದ್ದಿದ್ರೆ ಇಷ್ಟೆಲ್ಲ ಆಡ್ತಿರ್ಲಿಲ್ಲ ನೀನು. ಕೊಡಲಿ ಅಕ್ಕ. ಅಕ್ಕ ಬೇಡ ಅಕ್ಕ, ಕೊಡು ದಯವಿಟ್ಟು, ಬೇಡ ಅಕ್ಕ. ಏನ್ ಮಾಯಾ ಇವಳು ಇಷ್ಟೊಂದು ಅವಮಾನ ಮಾಡ್ಬಿಟ್ಲು? ನನ್ನನ್ನೇ ಹೆಸರಿಡ್ದು ಕರೆಯೋಷ್ಟು ಧೈರ್ಯ ಬಂತ ನಿನಗೆ? ಬಿಳಿ ಬಿಳಿ ಏ ಮಾಯಾ, ಏನ್ ಅನ್ಕೊಂಡಿದ್ಯಾ ನೀನು? ಇವಳು ನನ್ನ ಕೆಲಸ ಅನ್ಕೊಂಡಿದ್ಯಾ? ಇದು ನನ್ನ ಬೆಳ್ಳಿ ಮಧ್ಯ ಇರೋ ವಿಚಾರ, ನೀನ್ ಮಧ್ಯದ ತಲೆ ಹಾಕ್ಬೇಡ. ಮಾಯಾ ನನ್ ತಂಗಿಗೆ ಒಂದು ಅಂದ್ರೆ ನಾನು ಬಂದೇ ಬರ್ತೀನಿ. ನಿನ್ ತಂಗಿನ ಹದ್ಬಸ್ದಲ್ಲಿರ ಕೇಳು. ನಾನ್ ಹಾಕಿರೋ ಗೆರೆನ ದಾಟಿದ್ರೆ ಇವತ್ ಕೆನ್ನೆ ಕೊಡ್ತಿದ್ದೀನಿ, ನಾಳೆ ಸಾಯ್ತಾ ಬಿಡ್ತೀನಿ ಅಷ್ಟೇ. ಏನೋ ಮುತ್ತು ಮಾವ ಕೊಟ್ಟಿರೋ ತಾಳಿಂದ ಇಟ್ಕೊಂಡು ಪೋಸ್ ಕೊಟ್ಟಿದ್ದೆ ಕೊಟ್ಟಿದ್ದು, ಅದಲ್ಲದೆ ನಿಮ್ಗಳ ಸಪೋರ್ಟ್ ಬೇರೆ. ನೀವ್ ಏನೇ ಹೇಳಿದ್ರು ಸರಿ, ನಾವ್ ಅತ್ತಿಗೆಗೆ ಸಪೋರ್ಟ್ ಮಾಡೋದು. ನೀವೇ ಎಷ್ಟು ಹಠ ಮಾಡ್ತಿದ್ದೀರಾ ಅಂದ್ರೆ, ಹಠ ಮಾಡೋದ್ರಲ್ಲಿ ನಾನು ನಿಮ್ಮ ಅಪ್ಪ. ಇನ್ ನಾನೇ ಸ್ಟಾರ್ಟ್ ಆಡ್ಬೇಕು ಹೇಳು. ಮಾಯಾ ಇವ್ರಗಳ ಹತ್ರ ಮಾತಾಡ್ತಾ ಇದ್ರೆ ಲೇಟ್ ಆಗತ್ತೆ, ಅಣ್ಣ ಫ್ಯಾಕ್ಟ್ರಿಯಲ್ಲಿ ಕಾಯ್ತಿರ್ತಾನೆ. ನೀನು ಮೊದಲು ಊಟ ತಗೊಂಡು ಫ್ಯಾಕ್ಟ್ರಿಗೆ ಹೋಗು. ನೀನು ಫ್ಯಾಕ್ಟ್ರಿಗೆ ಹೋಗು, ನನ್ನ ಮಾತು ಕೇಳು, ಹೋಗು. ನಿಮ್ಮಿಬ್ಬರೂ ಆಮೇಲೆ ನೋಡ್ಕೋತೀನಿ.